ನಮ್ಮ ಬ್ರಿಟಿಷರ ದಾಸತ್ವದಿಂದ ನಮ್ಮನ್ನು ಸ್ವತಂತ್ರಗೊಳಿಸಿದ ಸ್ವತಂತ್ರ ಮುಂಚೂಣಿಯಲ್ಲಿದ್ದು ನಮಗೆಲ್ಲರೂ ಸ್ವತಂತ್ರ ತಂದುಕೊಟ್ಟಂಥ ಮಹಾತ್ಮ ಗಾಂಧೀಜಿಯವರ ಜಯಂತಿ ಹಾಗೂ ನಮ್ಮ ಪ್ರಪಂಚದಲ್ಲೇ ವಿಶಿಷ್ಟವಾದ ಒಂದು ನಗರವನ್ನು ನಿರ್ಮಾಣ ಮಾಡಿ ವಿಶ್ವ ವಿಖ್ಯಾತಗೊಳಿಸಿ ನಮಗೆಲ್ಲ ಬಿಟ್ಟೋಗಿದ್ದಾರೆ ಮಹಾತ್ಮರು ಮಹನೀಯರು ಕೆಂಪೇಗೌಡರು ಅವರ ಜಯಂತಿಯನ್ನು ನಮ್ಮ ಬಸವೇಶ್ವರರ ವಕ್ರ ವೇದಿಕೆಯಿಂದ ಇಂದು ಗಾಂಧಿ ಜಯಂತಿ ಎಂದು ಮಾಡಬೇಕಂತ ನಮ್ಮ ಕಾರ್ಯಕಾರಿ ಸಮಿತಿ ಸದಸ್ಯರಲ್ಲಿ ತೀರ್ಮಾನ ತಗೊಂಡ್ವಿ. ಅದರಂತೆ ಪ್ರತಿಯಿಂದ ಮುಂದೆ ಗಾಂಧಿ ಜಯಂತಿ ಇಂದು ಈ ಇಬ್ಬರು ಮಹನೀಯರ ಜಯಂತಿಯನ್ನು ನಮ್ಮ ಬಸವೇಶ್ವರ ವಕ್ರ ವೇದಿಕೆ ವತಿಯಿಂದ ಹಾಗೂ ತಮ್ಮೆಲ್ಲರ ಸಹಕಾರದಿಂದ ಆಚರಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ತಾವೆಲ್ಲರೂ ಇಲ್ಲಿ ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದಿದ್ದೀರಿ, ನಿಮಗೆಲ್ಲರೂ ಧನ್ಯವಾದಗಳು. ಈ ಸಭೆಯನ್ನು ಉದ್ದೇಶಿಸಿ ಗಾಂಧೀಜಿ ಬಗ್ಗೆ ನಮ್ಮ ಕೆಂಪೇಗೌಡರ ಬಗ್ಗೆ ಯಾರಾದರೂ ಮಾತಾಡಂಗಿದ್ರೆ ದಯಮಾಡಿ ಎರಡು ಅವ್ರ ಬಗ್ಗೆ ಒಂದೆರಡು ಒಳ್ಳೆ ಮಾತುಗಳು ಆಡಬೇಕು ಅಂತ ಕೇಳ್ಕೊಂತಿದ್ದೆ. ಮೊದಲನೇದಾಗಿ ನಮ್ಮ ರಾಜ್ಯ ಜನತಾದಳ ಜಾತ್ಯತೀತ ಪ್ರಧಾನ ಕಾರ್ಯದರ್ಶಿಗಳು, ನಮ್ಮ ಬಸವೇಶ್ವರ ವಕೀಲ ವೇದಿಕೆ ಉಪಾಧ್ಯಕ್ಷರು, ಹೆಸರಂತ ಗುತ್ತಿಗೆದಾರಂತ ನಮ್ಮ ಸನ್ಮಾನಿತ ಕೆ ಕೆ ರಾಧಾಕೃಷ್ಣ ಅವರು, ನಿಮಗೆಲ್ಲರಿಗೂ ಒಂದೆರಡು ಮಾತು ವಿಶ್ವಾಸ ಹೇಳಿ. ಎಲ್ರಿಗೂ ಗಾಂಧಿ ಜಯಂತಿ ಮತ್ತು ಕೆಂಪೇಗೌಡ ಜಯಂತಿಯ ಶುಭಾಶಯಗಳು. ಮಹಾತ್ಮ ಗಾಂಧಿಯವರ 149ನೇ ಹುಟ್ಟುಹಬ್ಬ ಇದು. ರಾಷ್ಟ್ರದಾದ್ಯಂತ ಆಚರಣೆ ಮಾಡ್ತಾ ಇದ್ದಾರೆ. ನಾವು ಗಾಂಧಿ ಜಯಂತಿನ ಆಚರಣೆ ಮಾಡುವುದು ಎಷ್ಟು ಮುಖ್ಯನೋ ಅವರ ತತ್ವಗಳಂತಹ ಅಹಿಂಸೆ, ಎಲ್ಲ ಜನರಲ್ಲೂ ಒಂದೇ ಸಮಾನ ಭಾವನೆಯನ್ನು ನಾವು ಮೈಗೂಡಿಸ್ಕೊಂಡು ಅವರ ನಡೆ ನುಡಿ ಈ ರಾಷ್ಟ್ರವನ್ನು ಯಾವ ರೀತಿ ಅವರು ಸ್ವಾತಂತ್ರ್ಯವನ್ನು ತೋರಿಸ್ಕೊಟ್ರು, ಜನರು ಹೇಗೆ ಬಾಳ್ವೆ ಮಾಡಬೇಕು ಅನ್ನೋದನ್ನು ಹೇಳಿದ್ರು, ಆ ರೀತಿಯಾಗಿ ಮುನ್ನಡೆಸ್ಕೊಂಡು ಹೋಗುವಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಬರೀ ಜಯಂತಿ ಆಚರಣೆ ಮಾಡೋದ್ರಿಂದ ಇದು ಸತ್ಪ್ರಜೆ ಆಗೋಕ್ಕೆ ಸಾಧ್ಯವಿಲ್ಲ. ನಾವು ಈ ದೇಶದ ಸತ್ಪ್ರಜೆ ಆಗಬೇಕು ಅಂದರೆ ಗಾಂಧಿಯವರು ಹಾಕಿಕೊಟ್ಟಂಥ ಕೆಲವು ಅಂಶಗಳನ್ನು ನಾವು ಖಂಡಿತ ಪಾಲನೆ ಮಾಡಬೇಕು. ಇನ್ನು ನಾಡಪ್ಪ ಕೆಂಪೇಗೌಡರು ಈ ಸುಂದರ ನಗರವನ್ನು ಕಟ್ಟಿದಂಥ ನಿರ್ಮಾತರು ಪ್ರಭು ನಾಡಪ್ರಭು ಕೆಂಪೇಗೌಡರು ಭಾಳ ಕನಸನ್ನು ಕಟ್ಟಿ ಬೆಂಗಳೂರನ್ನು ಬೆಳೆಸಿದ್ರು. ಆದರೆ ಇದು ಭಾಳ ಅನಾನುಕೂಲವಾಗಿ ಬೆಳೀತಾ ಇದೆ. ದಯಮಾಡಿ ನಾವು ಈ ನಗರದ ನೀರನ್ನು ಕುಡಿದಿದ್ದೇವೆ, ಅವರು ಕಟ್ಟಿದಂಥ ನಾಡಿನಲ್ಲಿದ್ದೇವೆ. ಸ್ವಚ್ಛತೆ ಬಹುಶಃ ಸ್ವಚ್ಛಕ್ಕಿದ್ದೆ ಅಂತಂದರೆ ನಾವೇ ಇವತ್ತು ಪಟಾಕಿ ಹೊಡೆದ್ವಿ. ಅದನ್ನು ನಾನು ಮೊದಲೇ ಹೇಳಿದೆ, ದಯವಿಟ್ಟು ಹೊಡಿಬೇಡಿ, ನಾನು ಗಿಡ ಕೊಡಿ ಅಂತ. ದಯಮಾಡಿ ಏನೇ ಮಾಡಿದ್ರೂ ಈ ನಗರದ ಸುಂದರೀಕರಣ ಮತ್ತು ಈ ಪರಿಸರ ಇವೆರಡನ್ನು ಉಳಿಸಿ ಈ ನಗರದಲ್ಲಿರುವಂಥ ಬರುವಂಥ ಎಲ್ರಿಗೂ ಮುಂದೆ ಹೇಗೆ ಹಿಂದೆ ಹೇಗಿತ್ತು, ಇದು ಒಂದು ಗಾರ್ಡನ್ ಸಿಟಿ ಅಂದರೆ ಉದ್ಯಾನ ನಗರ ಅಂತಿತ್ತು, ಈಗ ಅದು ಭಾಳ ಕಮ್ಮಿ ಆಗ್ತಾ ಇದೆ. ನಾವೆಲ್ಲರ ಪ್ರಯತ್ನ ಖಂಡಿತವಾಗಿ ಈ ನಗರವನ್ನು ಮತ್ತೆ ಕೆಂಪೇಗೌಡರನ್ನ ಹೆಸರನ್ನು ಎತ್ತಿರುವಂಥ ಕೆಲಸವನ್ನು ನಾವೆಲ್ಲ ನಾಗರಿಕರಾಗಿ ಮಾಡಬೇಕು. ಖಂಡಿತವಾಗಿ ಇಬ್ಬರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ. ನಾಡಪ್ರಭು ಕೆಂಪೇಗೌಡರು ಹಾಗೂ ಮಹಾತ್ಮ ಗಾಂಧಿ ಈ ದೇಶವನ್ನು ಕಟ್ಟಿದಂಥ ಪ್ರಭು ಮಹಾತ್ಮ ಗಾಂಧಿಯವರ ಜನ್ಮದಿನ ಸ್ವಲ್ಪ ಶುಭದಾಯಕವಾಗಿರಲಿ ಅಂತೇಳಿ ನಾನು ನಿಮ್ಮೆಲ್ಲರಿಗೂ ಪ್ರಾರ್ಥನೆ.
ಕೆಂಪೇಗೌಡ ಜಯಂತಿನ ಸುಮಾರು 1975 ನಲ್ಲಿ ಸ್ಟಾರ್ಟ್ ಮಾಡಿದ್ರು. ಕೆಂಪೇಗೌಡ ಕೇಂದ್ರ ಸಮಿತಿ ಅಂತ ಎಲ್ಲ ಒಕ್ಕೂಟದ ಫ್ಯಾಕ್ಟರಿಗಳು ಸೇರಿಕೊಂಡು ಐಟಿಐ, HMP, ಆಮೇಲೆ KSRTC, ಮೈಸೂರ್ ಲ್ಯಾಂಪ್ಸ್, ಮೈಕ್, NDFO ಎಲ್ಲ ಫ್ಯಾಕ್ಟರಿ 1975 ನಲ್ಲಿ ಚಿಕ್ಕದಾಗಿ, ಹೀಗೆ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದ್ರು. ಆವಾಗ ಯಾರು ಎಂಕರೇಜ್ ಮಾಡಲಿಲ್ಲ ಕೆಂಪೇಗೌಡ ಜಯಂತಿ ಮಾಡಬೇಕಾದ್ರೆ, ಬರೀ ಕಾರ್ಮಿಕರೇ ಸತತ ಹೋರಾಟ ಮಾಡಿ ನಾವು ದಸರಾ ಮಾದರಿಯಲ್ಲಿ ನಾವು ಫಸ್ಟ್ ವಿಜಯನಗರದಲ್ಲಿ ಮಾಡಿದ್ವು, ಆಮೇಲೆ ಹೊಂಬೇಗೌಡ ನಗರದಲ್ಲಿ ಮಾಡಿದ್ವು. ಪ್ರತಿ ವರ್ಷ ನಾವು ಕಲಾಕ್ಷೇತ್ರದಲ್ಲಿ ಅದ್ಧೂರಿಯಾಗಿ ನಾವು ಮಾಡ್ಕೊಂಡು ಬರ್ತಾ ಹಾಗೆ ಆಮೇಲೆ ನಾವು ಹೋರಾಟದ ಇದಾಗಿ ಈಗ ಸರ್ಕಾರದ ವತಿಯಿಂದ ಕೆಂಪೇಗೌಡ ಜಯಂತಿಯನ್ನ ಅದ್ಧೂರಿಯಾಗಿ ಎಲ್ಲರ ಸಹಕಾರದಿಂದ ಇವಾಗ ಮಾಡ್ತಾ ಇದ್ದಾರೆ. ಕೆಂಪೇಗೌಡ ಬಸ್ ನಿಲ್ದಾಣ ಬರಬೇಕಾದ್ರೆ ಮಾನ್ಯ ಸಿಂಧ್ಯಾ ಅವರು ಮತ್ತು JH ಪಟೇಲ್ ಅವರು ದೊಡ್ಡ ಮನ್ಸು ಮಾಡಿ ಆ ಇದಕ್ಕೆ ಕೆಂಪೇಗೌಡ ಬಸ್ ನಿಲ್ದಾಣ ಅಂತ ಮಾಡಿದ್ರು. ಅವಾಗ ಅವರೆಲ್ಲ ನಮ್ಮ ಹೋರಾಟದ ಫಲವಾಗಿ ಈಗ ಸರ್ಕಾರ ವತಿಯಿಂದ ಕೆಂಪೇಗೌಡರು ಬೆಂಗಳೂರು ನಗರದಲ್ಲಿ ಎಲ್ಲ ಜನಾಂಗಕ್ಕೂ ಯಾವುದೇ ಇದಿಲ್ಲದೆ ಜಾತ್ಯತೀತವಾಗಿ ಎಲ್ಲ ಜನಾಂಗದರು ಸಂತೋಷವಾಗಿ ಸುಖವಾಗಿ ಬಾಳಿ ಅಂತ ಪ್ರತಿಯೊಬ್ಬರು ಪೇಟೆಗಳನ್ನು ಕಟ್ಟಿ ಅವರು ಮಾಡ್ಮನ್ಸ್ ಮಾಡಿ ಆ ಇದಕ್ಕೆ ಕೆಂಪೇಗೌಡ ಬಸ್ ನಿಲ್ದಾಣ ಅಂತ ಮಾಡಿದ್ರು. ಅವಾಗ ಅವರೆಲ್ಲ ನಮ್ಮ ಹೋರಾಟದ ಫಲವಾಗಿ ಈಗ ಸರ್ಕಾರ ವತಿಯಿಂದ ಕೆಂಪೇಗೌಡರು ಬೆಂಗಳೂರು ನಗರದಲ್ಲಿ ಎಲ್ಲ ಜನಾಂಗಕ್ಕೂ ಯಾವುದೇ ಇದಿಲ್ಲದೆ ಜಾತ್ಯತೀತವಾಗಿ ಎಲ್ಲ ಜನಾಂಗದರು ಸಂತೋಷವಾಗಿ ಸುಖವಾಗಿ ಬಾಳಿ ಅಂತ ಪ್ರತಿಯೊಬ್ಬರು ಪೇಟೆಗಳನ್ನು ಕಟ್ಟಿ ಅವರು ಎಲ್ಲರಿಗೂ ನಮಸ್ಕಾರ. ಆಡಳಿತ ಮಂಡಳಿ ವರದಿಯನ್ನು ತಮ್ಮಂದೇ ಇಡ್ತಾ ಇದ್ದೀನಿ. ತಾವು ಕುಲಂಕುಷವಾಗಿ ಅದ್ರ ಬಗ್ಗೆ ಮನನ ಮಾಡಿಕೊಂಡು ಅದಕ್ಕೆ ಅನುಮೋದನೆ ನೀಡಬೇಕು ಅಂತ ತಮ್ಮಲ್ಲಿ ಕೋರ್ಕೊಳ್ತಾ ಇದನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಆಡಳಿತ ಮಂಡಳಿ ವರದಿ. ಗೌರವಾನ್ವಿತ ವೇದಿಕೆಯ ಸದಸ್ಯ ಬಂಧುಗಳೇ, ನಮ್ಮ ಬಸವೇಶ್ವರನಗರ ವಕೀಲರ ವೇದಿಕೆಯು ಸ್ಥಾಪನೆಯಾಗಿ ಅದೇ ರೀತಿ ನಮ್ಮ ಸಂಘ ನಡೆದುಕೊಂಡು ಬರುತ್ತಾ ಇದೆ. ಅದರಂತೆ ಸದಸ್ಯರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ, ಸದಸ್ಯರುಗಳಿಗೆ ಪ್ರವಾಸ, ಸದಸ್ಯರ ಮತ್ತು ಮಕ್ಕಳಿಗೆ ಕ್ರೀಡಾ ಸ್ಪರ್ಧೆ ಏರ್ಪಾಡು, ವಧುವರರ ಮಾಹಿತಿ ಕೇಂದ್ರ, ಜನಾಂಗದ ಹಿತಕ್ಕೆ ಧಕ್ಕೆ ಆದಾಗ ಪ್ರತಿಭಟನೆ ಮಾಡುವುದು, ಕಾವೇರಿ ನೀರಿನ ಬಗ್ಗೆ ಕರ್ನಾಟಕಕ್ಕೆ ಅನ್ಯಾಯವಾದಾಗಲೆಲ್ಲ ಪ್ರತಿಭಟನೆ ಮಾಡಿರುತ್ತೇವೆ. ನಮ್ಮ ಜನಾಂಗದ ದಕ್ಷ ಅಧಿಕಾರಿಯಾಗಿದ್ದ ಶ್ರೀ DK ರವಿ ಅವರು ಅಕಾಲಿಕ ಮರಣ ಹೊಂದಿದಾಗ ನ್ಯಾಯಯುತವಾದ ದಿನಿಕೆ ಮಾಡಬೇಕೆಂದು ಹೋರಾಟ ಮಾಡಿರುತ್ತೇವೆ. ಕರ್ನಾಟಕ ಸರ್ಕಾರ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಸರ್ಕಾರದ ವತಿಯಿಂದ ಆಚರಣೆಗೆ ತಂದಿರುತ್ತದೆ. ಅದರಲ್ಲಿ ನಮ್ಮ ಸಂಘವು ನಿರಂತರವಾಗಿ ಭಾಗವಹಿಸಿ ನಮ್ಮ ಪ್ರೋತ್ಸಾಹವನ್ನು ನೀಡುತ್ತಾ ಬಂದಿರುತ್ತೇವೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ವತಿಯಿಂದ ಶ್ರೀದೇವಿಯ ಪ್ರತಿಮೆ ಅನಾವರಣದ ಕಾರ್ಯಕ್ರಮದಲ್ಲಿ ಮೆರವಣಿಗೆ ಮತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದು ಕಾರ್ಯಕ್ರಮ ಯಶಸ್ವಿ ಆಗಲು ನಮ್ಮ ಸಂಘ ಸಹಕಾರ ನೀಡಿರುತ್ತೆ. ನಮ್ಮ ವೇದಿಕೆಯ ವತಿಯಿಂದ ಕನ್ನಡ ರಾಜ್ಯೋತ್ಸವವನ್ನು ಪ್ರತಿ ವರ್ಷ ಆಚರಿಸಿಕೊಂಡು ಬರುತ್ತಿದ್ದೇವೆ.
ಕಾರ್ಯಕಾರಿ ಸಮಿತಿ ಸದಸ್ಯರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಿದರು. ಇಲ್ಲಿಗೆ ಕಾರ್ಯಕ್ರಮದ ಇದೆಲ್ಲ ಮುಗಿಯಲ್ಲ, ಇಂದಿನ ಕಾರ್ಯಕ್ರಮದೆಲ್ಲ ಮುಗಿಯಿತು. ನಿಮ್ಮ ಅಂತರಂಗವನ್ನು ತಣಿಸುವ, ಆಹ್ಲಾದಿಸುವ ಅದ್ಭುತ ವಿಡಿಯೋಗಳನ್ನು ಈ ಚಾನೆಲ್ನಲ್ಲಿ ನೀಡುತ್ತೇವೆ. ನಿಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.